ಅದಕ್ಕೆ ಒಂದು ಸಟಸ್ಥಲದೊಳಗೆ ಏನು ಹೇಳ್ಯಾನಪ್ಪ ಅಂತಂದರೆ, ಸೊಕ್ಕಿದವರು ಅಳಿದಾರು, ಒಕ್ಕಲಾದರು ಅಳಿದಾರು, ಕಕ್ಕಯ್ಯ ನಾಣಿ ಹೇಳಲಿಕ್ಕೂ ಕೇಳಲಿಕ್ಕೂ ಮಿಗಿ ಮೀರಿದವರಿಗೆ ಮೀರಾ ಸಾಹೇಬನ ಆಣೆ ಅಜ್ಞತ್ತು ಕೇಳಬೇಕು, ತತ್ವ ತಿಳಿಯಬೇಕು, ಗುರುವಿನ ಮರೆಯಲಿ ಬೇಡ, ಗರ್ವದಲ್ಲಿರಬೇಡ ಅಂತ ಹೇಳ್ಯಾನ. ಇದು ಒಂದು ವಚನ. ಇದು ಇದರ ಅರ್ಥ ಏನಪ್ಪ ಅಂದರೆ, ಸೊಕ್ಕಿನಿಂದ ಇದ್ದೀವಪ್ಪ ಅಂತಂದರೆ ನಾವು ಅಳಿತೀವಂತೆ. ನಮ್ಮಲ್ಲಿ ಸೊಕ್ಕು ಇರಬಾರ್ದು. ಭಕ್ತಿ ಭಾವ, ಮತ್ತೊಬ್ಬರನ್ನ ಗೌರವಿಸೋದು, ಮತ್ತೊಬ್ಬರಿಗೆ ಗೌರವ ಕೊಡೋದು, ಅಂತಃಕರಣ ಪ್ರೀತಿ ಬಾಂಧವ್ಯ ಇರಬೇಕು. ಅದಕ್ಕೆ ಸೊಕ್ಕಿದವರು ಅಳಿದಾರು, ಸೊಕ್ಕಿದ್ದವರು ಅಳಿತಾರಂತೆ. ಒಕ್ಕಲಾದವರು ಉಳಿದಾರು. ಒಕ್ಕಲಂದ್ರೆ ಏನಪ್ಪ, ಒಕ್ಕಲಾಗಿರ್ಬೇಕು ನಾವು, ಒಬ್ಬರಿಗೊಬ್ಬರಿಗೆ ಒಕ್ಕಲಾಗಿರ್ಬೇಕು. ಅಂದರೆ ಒಂದು ಧರ್ಮಕ್ಕೆ, ಬಾಂಧವ್ಯಕ್ಕೆ, ಭಕ್ತಿಗೆ ಬೆಲೆ ಕೊಟ್ಟುಕೊಂಡು ನಾವು ಆ ಪರಮಾತ್ಮನ ಕೂಡ ಭಕ್ತಿಯಿಂದ ಆ ಪರಮಾತ್ಮನ ಕೂಡ ಒಕ್ಕಲಾಗಿದ್ದೀವಪ್ಪ ಅಂತಂದರೆ ನಮಗೇನೂ ಆಗೋದಿಲ್ಲ ಅಂತ. ಒಕ್ಕಲಾದರೂ ಉಳಿದಾರು ಅಂದರೆ ಉಳಿತೀವಿ ಅಂತ. ಒಕ್ಕಲಾದರೂ ಉಳಿದಾರು. ಕಕ್ಕಯ್ಯ ನಾಣಿ ಹೇಳಲಿಕ್ಕೂ ಕೇಳಲಿಕ್ಕೂ ಮಿಗಿ ಮೀರಿದವರಿಗೆ, ಕಕ್ಕಯ್ಯ ನಾಣಿ ಅಂತಂದರೆ ಏನು, ಆ ಪರಮಾತ್ಮನ ವಾಣಿಗಳನ್ನು ಹೇಳಿದರೂ ಕೇಳಿದರೂ ಸಹಿತ ಎಲ್ಲದೂ ಕೇಳಿ ಈ ಕಿವಿಲೇ ಬಿಟ್ಟು ಈ ಕಿವಿಲೇ ಇದ್ದವರು ಸೊಕ್ಕಿನಿಂದ ಇದ್ದರೆ ಅವ್ರಿಗೇನು ಸಿಗಲ್ಲ ಅಂತ. ಕಕ್ಕಯ್ಯ ನಾಣಿ ಹೇಳಲಿಕ್ಕೂ ಕೇಳಲಿಕ್ಕೂ ಮಿಗಿ ಮೀರಿದವರಿಗೆ ಅಂದರೆ ಏನು, ಎಲ್ಲದು ಮೀರಿ ನಿಂತವರಿಗೆ, ಮಿಗಿ ಮೀರಿದವರಿಗೆ ಮೀರಾ ಸಾಹೇಬನ ಆಣೆ ಅಜ್ಞತ್ತು ಕೇಳಬೇಕು. ಮೀರಾ ಸಾಹೇಬ ಅಂತಂದ್ರೆ ಯಾರು? ಮೀರಾನ ಒಡೆಯ ಯಾರು? ಕೃಷ್ಣ ಹೌದಲ್ಲ. ಮೀರಾ ಸಾಹೇಬನ ಆಣೆ ಅಜ್ಞತ್ತು ಕೇಳಬೇಕು, ಆತ ಅವನ ಆಜ್ಞೆಗಳನ್ನು ಹೊತ್ತು ಕೇಳಬೇಕು. ಅಂದರೆ ನಮ್ಮಲ್ಲಿ ಅಳವಡಿಸಿಕೊಂಡು ಆತನ ವಾಕ್ಯಗಳನ್ನು ನಾವು ಕೇಳಿ ಭಕ್ತಿಯಿಂದ ನಡ್ಕೋಬೇಕಂತ. ಆಣೆ ಅಜ್ಞತ್ತು ಕೇಳಬೇಕು, ತತ್ವ ತಿಳಿಯಬೇಕು, ತತ್ವಗಳನ್ನು ತಿಳ್ಕೋಬೇಕು. ಈಗ ಗುರುಗಳು ನಾಲ್ಕು ಮಂದಿ ಋಷಿಮುನಿಗಳು ಹೇಳಿದಂಥ ಆ ಪರಮಾತ್ಮ ಹೇಳಿದಂಥ ತತ್ವಗಳನ್ನು ತಿಳ್ಕೊಂಡು ನಾವು ಅಳವಡಿಸಿಕೊಂಡು ನಮ್ಮ ಜೀವನದೊಳಗೆ ನಡಿಬೇಕಂತ. ಅದಕ್ಕೆ ತತ್ವ ಗುರುವಿನ ಮರೆಯಲಿ ಬೇಡ, ಗರ್ವದಲ್ಲಿರಬೇಡ. ಗುರು ಹೇಳ್ತಾನಪ್ಪ ಅಂದರೆ ಅವನ ಮಾತು, ಅವನ ಸೇವಾ ಅದನ್ನು ಪ್ರತ್ಯಕ್ಷವಾಗಿ ನಾವು ಮಾಡಬೇಕು. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ಯಾನೆ. ಮೊದಲು ನಾವು ಗುರುವಿಗೆ ಗುಲಾಮ ಆಗಬೇಕು. ಗುರು ಹೇಳ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು, ಗುರುವಿನ ಸೇವಾ ಮಾಡಬೇಕು, ಗುರುವಿಗೆ ಅಂತಃಕರಣ ಬರಬೇಕು, ಮನಶಾಂತಿ ಆಗಬೇಕು. ಏನಪ್ಪ ಇವ ನನ್ನ ಮಾತು ಏನಿದ್ದರೂ ಕೇಳ್ತಾನೆ, ಪ್ರಾಣ ತೊರೆದು ಕೇಳ್ತಾನೆ, ಅಂಥ ಭಕ್ತದಾನ, ಅಂಥ ಪ್ರೀತಿ ಮಗ ಅದಾನ ಅನ್ನುವಂಥ ಪ್ರೀತಿ ಪರಮಾತ್ಮಗೆ ಬರಬೇಕು ಆ ಗುರುವಿಗೆ. ಅದಕ್ಕೆ ಗುರುವಿನ ಮರೆಯಲಿ ಬೇಡ, ಗರ್ವದಲ್ಲಿರಬೇಡ ಅಂತ ಹೇಳ್ಯಾನ.